ನಮಸ್ಕಾರ ಇವತ್ತಿನ ವಿಶೇಷ ರಾಬರ್ಟ್ ರಿವ್ಯೂ ರಾಬರ್ಟ್ ಸಿನ್ಮಾ ಮಂಡೇ ನೋಡಿದೆ ಮಂಡೇ ನೋಡಿ ಮಂಡೇನೇ ರಿವ್ಯೂ ಮಾಡ್ತಿಲ್ಲ ಮಂಗಳವಾರ ರಿವ್ಯೂ ಮಾಡ್ತಿರುವಂಥದ್ದು ಸೊ ಒಂದಿನ ಗ್ಯಾಪ್ ಯಾಕಂತಂದರೆ ಸಿನ್ಮಾನ ಅರ್ಥ ಮಾಡ್ಕೊಂಡು ಹೇಳಬೇಕು ಅನ್ನುವಂಥದ್ದು ನನ್ನ ಒಂದು ವಿಚಾರ ಸೊ ಒಂದಿನ ಬೇಕಾ ಸಿನ್ಮಾ ಅರ್ಥ ಮಾಡ್ಕೊಳ್ಳಿಕ್ಕೆ ಅನ್ನುವಂಥದ್ದು ಪ್ರಶ್ನೆ ಬಂದರೆ ಸೊ ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ನಾನು ಅದನ್ನು ಅನುಭವಿಸಿ ಅದನ್ನು ಫೀಲ್ ಮಾಡಿಕೊಂಡು ನಂತರ ಹೇಳಬೇಕು ಅನ್ನೋದು ನನ್ನ ವೈಯಕ್ತಿಕ ಒಂದು ವಿಚಾರ ಸೊ ಅದನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಸೊ ರಾಬರ್ಟ್ ಸಿನಿಮಾದ ಒಂದಷ್ಟು ವಿಚಾರಗಳು ಅಂತಲ್ಲ ರಾಬರ್ಟ್ ಸಿನಿಮಾದಲ್ಲಿ ನನಗೇನು ಅನ್ನಿಸ್ತು ಅದನ್ನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ನಿಮಗೆ ಸೊ ಇಂಟ್ರೆಸ್ಟಿಂಗ್ ಅನಿಸ್ಬೋದು ನಿಮಗೆ ಅಥವಾ ನನ್ನ ವ್ಯೂ ತಪ್ಪು ಅಂತಲೂ ಅನಿಸ್ಬೋದು ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅಥವಾ ನೇರವಾಗಿ ಒಂದು ವಿಡಿಯೋ ಮಾಡಿ ಬೈಬಾರ್ದು ಕೂಡ ಟ್ಯಾಗ್ ಮಾಡ್ಬೋದು ಸೊ ಈ ಥರದ್ದೊಂದು ಓಪನ್ ಮನಸ್ಥಿತಿ ನನ್ನದು ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ ಅದನ್ನು ಹೇಳಿ ಸಾಧ್ಯ ಆದರೆ ಸೊ ಈಗ ನಾನು ರಿವ್ಯೂವನ್ನು ಸ್ಟಾರ್ಟ್ ಮಾಡ್ತೀನಿ ವಿತ್ ಪಾಯಿಂಟ್ಸ್ ಓಕೆ ರಾಬರ್ಟ್ ಸಿನಿಮಾದ ಹೈಲೈಟ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಅದರ ರಿಲೀಸ್ ಹೈಲೈಟ್ಸ್ ಹೇಳಿದ್ದೆ ಈಗ ಸಿನಿಮಾದ ಹೈಲೈಟ್ಸ್ ಏನು ಅನ್ನೋಂಥದ್ದು ಫಸ್ಟ್ ಬರುವಂಥದ್ದು ಡಬಲ್ ಎಂಟ್ರಿ ಡಬಲ್ ಎಂಟ್ರಿ ಯಾರಪ್ಪ ಒಂದು ಅವರು ಒಂದೇ ಸಿನಿಮಾದಲ್ಲಿ ಎರಡೆರಡು ಎಂಟ್ರಿ ಇರುವಂಥದ್ದು ನನಗೆ ಖುಷಿ ಆಯಿತು ಅದನ್ನೇ ಫಸ್ಟ್ ಹಾಫಲ್ಲಿ ಒಂದು ಎಂಟ್ರಿ ಸೆಕೆಂಡ್ ಹಾಫಲ್ಲಿ ಮತ್ತೊಂದು ಎಂಟ್ರಿ ಫಸ್ಟ್ ಹಾಫಲ್ಲಿ ನಿಮಗೆ ರಾಘವ ದರ್ಶನ್ ನಾಯ್ಕ ಅಂತಾರೆ ಈ ದರ್ಶನ್ ಅವರ ರಾಘವ ಪಾತ್ರ ಸಾಕಷ್ಟು ಖುಷಿ ಕೊಡುತ್ತೆ ನೀವು ನನ್ನ ಪ್ರೀತಿಯ ರಾಮು ಸಿನಿಮಾದಲ್ಲಿ ಅವರ ಅಭಿನಯ ನೋಡಿದ್ರಿ ಒಬ್ಬ ಅಂಧ ಯುವಕನಾಗಿ ಇಲ್ಲಿ ಒಬ್ಬ ಮಾತನ್ನು ತೊದಲಿಸುವಂಥ ಮಾತಾಡುವಾಗ ತೊದಲಿಸುವಂಥ ಒಬ್ಬ ರಾಘವನಾಗಿ ನೀವು ದರ್ಶನ್ ಅವ್ರನ್ನ ನೋಡ್ತೀರಿ ಸೊ ಯಾವತ್ತೂ ಅವ್ರನ್ನ ಈ ಥರ ನೋಡಿಲ್ಲ ಅಥವಾ ಅವರ ಅಭಿನಯ ನೋಡೋಕ್ಕೆ ಇಷ್ಟಪಡೋವರು ಈ ರಾಘವನ ತುಂಬ ಇಷ್ಟಪಡ್ತಾರೆ ಯಾಕಂದರೆ ರಾಘವನ ಪಾತ್ರ ಅವನ ಅಟಾಯರ್ ಆ ರಾಘವ ಇರುವಂಥ ರೀತಿ ಹೇಳುವ ರೀತಿ ಸೌಮ್ಯ ಸ್ವಭಾವ ಮತ್ತು ಶಕ್ತಿ ಮಾಡುವ ಕೆಲಸ ಇವೆಲ್ಲವೂ ತುಂಬ ಖುಷಿ ಕೊಡುತ್ತೆ ಸಾಮಾನ್ಯ ಶ್ರೀಸಾಮಾನ್ಯನಿಗೆ ಅದು ವಾರಣಾಸಿಯಲ್ಲಿ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನಪ್ಪ ಅಂದರೆ ದರ್ಶನವರ ಅವರ ಪಾತ್ರದ ಭಾಷೆ ಹಿಂದಿ ಮಿಶ್ರಿತ ಕನ್ನಡ ಹಿಂದಿ ಮಿಶ್ರಿತ ಕನ್ನಡ ಯಾಕೆಂದರೆ ಅವರು ವಾರಣಾಸಿಲಿ ಇರುವಂಥದ್ದು ವ್ಯಕ್ತಿ ಸೊ ಅವರು ಕನ್ನಡ ಗೊತ್ತು ಹಿಂದಿ ಗೊತ್ತು ಸೊ ಹಿಂದಿ ಭಾಷೆ ಅಲ್ಲಿಗೆ ಹೊಂದ್ಕೊಳ್ಳಿಕ್ಕೆ ಕನ್ನಡ ಭಾಷೆ ತಾಯಿ ಭಾಷೆ ಸೊ ನಿರ್ದೇಶಕರ ಈ ಒಂದು ಜಾನ್ಮೀನಿ ನನಗೆ ತುಂಬ ಇಷ್ಟ ಆಯಿತು ನೇಟಿವಿಟಿನ ಹೇಳಬೇಕು ಅನ್ನೋಂಥದ್ದು ಈ ಈ ಒಂದು ಪಾರ್ಟಲ್ಲಿ ಪಾರ್ಟ್ ಒನ್ ಅಂದರೆ ಇಂಟರ್ವಲ್ ಮುಂಚೆ ಬರುವಂಥ ಈ ಒಂದು ಮೊದಲ ಬಾ ಮೊದಲಾರ್ಧ ಏನಿದೆ ಮೊದಲಾರ್ಧದ ಕತೆನೇ ತುಂಬ ಇಷ್ಟ ಆಯಿತು ಈ ಮೊದಲಾರ್ಧದಲ್ಲಿ ಎಂಟ್ರಿನೇ ತುಂಬ ಸೂಪರ್ ಸಿನಿಮಾ ಓಪನ್ ಆಗೋದೇ ರಾಮ ರಾಮನ ಸುತ್ತಮುತ್ತರುವಂಥ ಆಂಜನೇಯನ ಪುಟ್ಟ ಪುಟ್ಟ ಆಂಜನೇಯನ ಮಕ್ಕಳು ಆಂಜನೇಯನ ರೂಪದಲ್ಲಿ ನಿಮಗೆ ದರ್ಶನ್ ತುಂಬ ಇಷ್ಟ ಆಗ್ತಾರೆ ರಾಘವ ಒಂದು ಕಡೆ ಇಷ್ಟ ಆದರೆ ಆಂಜನೇಯನ ರೂಪದಲ್ಲಿ ಅವರ ಪಾತ್ರ ಏನಿದೆ ಸೊ ಅದು ತುಂಬ ನಿಜವಾಗ್ಲೂ ಖುಷಿ ಕೊಡುತ್ತೆ ಆಂಜನೇಯನ ನೋಡಿದಂಥ ಅನುಭವ ಆ ಸೂಪರ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಅವರು ಆಂಜನೇಯನಾಗಿ ನಿಮ್ಮನ್ನು ತುಂಬ ಸೆಳೆದು ಬಿಡ್ತಾರೆ ಈ ರಾಘವ ಪಾತ್ರದ ಸುತ್ತ ಹೇಳೋದಾದರೆ ಲುಂಗಿ ಒಂದು ಶರ್ಟು ಒಬ್ಬ ಅಡುಗೆ ಬಟ್ಟನ ಪಾತ್ರ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿರುವಂಥದ್ದು ದರ್ಶನ್ ಅವರು ಎಲ್ಲೂ ಈ ಒಬ್ಬ ರಾಘವ ರೌಡಿ ಎಲಿಮೆಂಟ್ಸ್ ಇದೆ ಮನಸ್ಸಲ್ಲಿ ಅನ್ನೋದೇ ಕಾಣಲ್ಲ ಎಲ್ಲೂ ತೋರಿಸಲ್ಲ ಅವರು ಅದು ನಿಮಗೆ ಪಾರ್ಟ್ ಟೂದಲ್ಲಿನೇ ಕಾಣುತ್ತೆ ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಗೊತ್ತಾಗತ್ತೆ ಸೊ ಇದು ಒಂದು ಪಾಯಿಂಟ್ ಅಂದರೆ ಡಬಲ್ ಎಂಟ್ರಿ ವಿಚಾರ ಸೊ ಮತ್ತೊಂದು ಪಾಯಿಂಟ್ ಏನು ಹೇಳ್ತೀನಿ ಈಗಲೇ ಬ್ರೇಕ್ ತೊಗೊಳಲ್ಲ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ತೃತೀಯ ಲಿಂಗಿಯ ಏನಿದ್ದಾರೆ ಗಂಡು ಹೆಣ್ಣು ಮಧ್ಯದಲ್ಲಿ ಬರುವಂಥದ್ದು ಮತ್ತೊಂದು ಜೀವ ಸೊ ಇವ್ರನ್ನ ತೃತೀಯ ಲಿಂಗಿಗೆ ಅಂತಾರೆ ತೃತೀಯ ಲಿಂಗಿಯರ ಬಗ್ಗೆ ಇರುವಂಥ ಒಂದು ತುಂಬ ಒಳ್ಳೆಯ ವಿಚಾರ ಅದು ಅದನ್ನು ಈ ಸಿನಿಮಾದಲ್ಲಿ ತೊಗೊಂಡಿರುವಂಥದ್ದು ಅದನ್ನು ಆ ಪಾತ್ರ ನಿರ್ವಹಿಸಿರುವಂಥದ್ದು ಶಿವರಾಜ್ ಕೆ ಆರ್ ಪೇಟೆಯವರು ಶಿವರಾಜ್ ಕೆ ಆರ್ ಪೇಟೆ ಆ ಪಾತ್ರವನ್ನು ಮೈ ಮೇಲೆ ತೊಗೊಂಡು ಅಭಿನಯಿಸಿರುವಂಥದ್ದು ತುಂಬ ಖುಷಿ ಕೊಡುತ್ತೆ ಆ ಪಾತ್ರಕ್ಕೆ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಏನಿದೆಯಲ್ಲ ಅದು ಸೂಪರ್ ಸ್ಟಾರ್ ರಾಬರ್ಟ್ ಅದು ನಿಮಗೆ ಪಾರ್ಟ್ ಟೂ ಅಂದರೆ ಮೊದಲಾರ್ಧ ಆಯಿತು ದ್ವಿತೀಯಾರ್ಧ ಅಂದರೆ ಇಂಟರ್ವಲ್ ನಂತರ ಬರುವಂಥ ಸನ್ನಿವೇಶದಲ್ಲಿ ಇದು ಗೊತ್ತಾಗುತ್ತೆ ನಿಮಗೆ ಸೊ ಅಲ್ಲಿ ಈ ಈ ಒಂದು ಜನಾಂಗದ ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟಿವ್ ಆಗಿ ಮಾತಾಡುವಂಥದ್ದು ಏನಿದೆಯಲ್ಲ ತುಂಬ ಇಷ್ಟ ಆಯಿತು ನನಗೆ ಆ ಪಾಯಿಂಟ್ ತುಂಬ ಇಷ್ಟ ಆಯಿತು ಯಾಕಂದ್ರೆ ಒಬ್ಬ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಸುಮ್ಮನೆ ಮಾತಾಡೋದಲ್ಲ ಪಾತ್ರವಾಗಿ ಪಾತ್ರದ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಅವ್ರು ಯಾರು ಅಂತ ಹೇಳುವಂಥದ್ದಿದೆಯಲ್ಲ ಆ ಜಾಣ್ಮೆ ನಿರ್ದೇಶಕರ ಮನಸ್ಸಲ್ಲಿ ತುಂಬ ಚೆನ್ನಾಗಿದೆ ಅದು ಅದನ್ನು ಸೂಪರ್ ಕೈಯಲ್ಲಿ ಹೇಳಿಸಿರುವಂಥದ್ದು ತುಂಬ ಖುಷಿ ಆಯಿತು ನನಗೆ ಆ ಪಾಯಿಂಟ್ ವೆರಿ ಸ್ಟ್ರಾಂಗ್ ಅನ್ನಿಸ್ತು ಇಡೀ ಸಿನಿಮಾದಲ್ಲಿ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಈ ವಾರಣಾಸಿಯಲ್ಲಿ ಒಂದು ಫೈಟ್ ಇದೆ ಅದೇನು ಅಂತ ಹೇಳ್ತೀನಿ ಒಂದು ಪುಟ್ಟ ಬ್ರೇಕಾಗ ಓಕೆ ವಾರಣಾಸಿಯಲ್ಲಿ ಶೂಟಿಂಗ್ ಮಾಡಿದ್ದು ಅದರ ಫೋಟೋಸ್ ಬಂದಿದ್ದು ಒಂದು ಕುತೂಹಲ ಇತ್ತು ದರ್ಶನ್ ಅವ್ರಿಗೆ ಯಾರು ಇಲ್ಲಿ ಹೊಡೆದ್ರು ಸೊ ಏನು ಅಲ್ಲಿ ಕತೆ ವಾರಣಾಸಿಯಲ್ಲಿ ನಿಜವಾಗ್ಲೂ ಅವ್ರು ಹೊಡೆದ್ರ ಫೈಟ್ ಆಯಿತಾ ಏನು ಏನದು ಅಂತ ಒಂದು ಪ್ರಶ್ನೆ ಇತ್ತು ಆ ಫೋಟೋ ಹೊರಗೆ ಬಿದ್ದಾಗ ಸೊ ಸಿನಿಮಾ ನೋಡಿದಾಗ ಅದು ಬೇಗ ಕನೆಕ್ಟ್ ಆಗಿಬಿಡುತ್ತಾ ಹೌದು ಸೊ ವಾರಾಣಸಿಯಲ್ಲಿ ಒಂದು ಫೈಟ್ ಆಗುತ್ತೆ ಆ ಫೈಟನ್ನು ವಿನೋದ್ ಮಾಸ್ಟರ್ ಮಾಡಿರುವಂಥದ್ದು ವಿನೋದ್ ಮಾಸ್ಟರ್ ಫೈಟ್ಸ್ ಕಂಪೋಸಿಷನಲ್ಲಿ ದರ್ಶನ್ ಅವರು ಇಲ್ಲಿ ಇಡೀ ಈ ಒಂದು ವಾರಾಣಸಿ ಕ ಸೀನಲ್ಲಿ ಬರುವಂಥ ಫೈಟ್ಗಳಲ್ಲಿ ಅದ್ಭುತ ಫೈಟ್ಗಳು ಅವೆಲ್ಲ ಎಲ್ಲಿ ಬ್ಲಡ್ ಬ ಬ್ಲಡ್ ಬಂದರೂ ಬ್ಲಡ್ ಬಂದಿಲ್ಲ ಅನ್ನುವಂಥ ಸೀನ್ಗಳು ಒಂದೊಂದು ಏಟು ತುಂಬ ಖುಷಿ ಕೊಡುತ್ತೆ ನಿಮಗೆ ಥ್ರಿಲ್ ಆಗುತ್ತೆ ಎಷ್ಟು ಆಗುತ್ತೆ ಅಂದರೆ ಹೋಗಿ ಹೊಡಿಬೇಕು ಅನ್ನೋ ಅಷ್ಟು ಥ್ರಿಲ್ ಆಗುತ್ತೆ ಆ ಥರದ್ದೊಂದು ಎಲ್ಲೂ ಸದ್ದು ಗದ್ದಲ ಫೈಟ್ ಮಾಡಿಕೊಂಡು ಸೇಫಾಗಿ ಗುರಿ ಇಟ್ಟಂಥ ಹೊಡೆದು ಹಾಕುವಂಥ ಒಂದು ಸೀನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿರುವಂಥದ್ದು ನನಗೆ ವೈಯಕ್ತಿಕವಾಗಿ ಅದು ಅದ್ರ ಬಗ್ಗೆ ಒಂದು ಕುತೂಹಲ ಆಯಿತು ಆ ಕುತೂಹಲ ಸಿನಿಮಾ ನೋಡಿದಾಗ ಅದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ನನಗೆ ಏನು ಮಾಡೋಕೆ ಹೋಗ್ತಿದ್ರು ಏನಾಯಿತು ಅನ್ನುವಂಥದ್ದು ಇದೊಂದು ಪಾಯಿಂಟ್ ಅಂತ ಹೇಳ್ತಾದರೆ ಇನ್ನು ನಾವು ಪ್ರಚಂಡ ರಾವಣ ಪ್ರಚಂಡ ರಾವಣದ ಡೈಲಾಗ್ಗಳನ್ನು ನಾವು ಫಸ್ಟ್ ಮೊದಲಾರ್ಧದಲ್ಲೇ ನೋಡ್ಬೋದು ದರ್ಶನ್ ಅವರ ಪ್ರಚಂಡ ರಾವಣನ ಗೊತ್ತಿದೆ ಡೈಲಾಗ್ ಇದೆ ಸೋ ಆ ಒಂದು ಫೈಟ್ ವಿತ್ ಡೈಲಾಗ್ ವಿತ್ ಎಕ್ಸ್ಪ್ರೆಷನ್ ಅದ್ಭುತ ನಿಜವಾಗಲೂ ಒಂದು ನಾಟಕ ಕಂಪನಿ ಅಥವಾ ಒಂದು ನಾಟಕದ ಹಿನ್ನೆಲೆಯಲ್ಲಿ ನಡೆಯುವಂಥ ಒಂದು ಸೀನ್ ಏನಿದೆ ಆ ಸೀನಿಗೆ ತಕ್ಕನಾಗಿ ಡೈಲಾಗ್ ಹೊಡಿತಾರೆ ರಾವಣ ಪ್ರಚಂಡ ರಾವಣನ ಒಂದು ಡೈಲಾಗ್ಗಳು ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ನಿರ್ದೇಶಕರು ಇದರಲ್ಲೂ ಹಾಕಿದ್ದರು ಏನಪ್ಪ ಟ್ರೈಲರಲ್ಲೂ ಹಾಕಿದರು ಸೊ ಅದು ಮಜಾ ಕೊಡುತ್ತೆ ನಿಮಗೆ ಸಿನಿಮಾದಲ್ಲಿ ಅದು ಫಸ್ಟ್ ಪಾರ್ಟಲ್ಲೇ ಬರುವಂಥದ್ದು ಅಂದರೆ ಮೊದಲಾರ್ಧದಲ್ಲಿ ಬರುವಂಥದ್ದು ಸೊ ಅದು ನನಗೆ ವೈಯಕ್ತಿಕವಾಗಿ ಇಷ್ಟ ಆಯಿತು ಆಮೇಲೆ ಫೈಟ್ ಏನಿದೆ ಫೈಟ್ ಅಂದರೂ ನಿಜವಾಗ್ಲೂ ಅದ್ಭುತ ನನಗನ್ಸಿದ ಮಟ್ಟಿಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಅದನ್ನು ಕಂಪೋಸ್ ಮಾಡಿದ್ದು ಅಂತ ಅನಿಸುತ್ತೆ ಯಾವುದು ಈ ಪ್ರಚಂಡ ರಾವಣ ಡೈಲಾಗ್ ಹೊಡೆಯುವಂಥ ಒಂದು ಫೈಟ್ ಸೀನ್ ಬರುತ್ತಲ್ಲ ಹಿನ್ನೆಲೆಯಲ್ಲಿ ಸೊ ಅದನ್ನು ಸೊ ನನಗೆ ತುಂಬ ಇಷ್ಟ ಆಯಿತು ಆ ಒಂದು ಪಾರ್ಟ್ ಆ ಸೀನು ಇನ್ನು ಮತ್ತೆ ಹೇಳೋದಾದರೆ ನಿಮಗೆ ಈ ಅರ್ಜುನ್ ಚೆನ್ನಿ ಅವರ ಕೆಲಸ ನಿಜವಾಗಲೂ ಅದ್ಭುತ ಎಷ್ಟು ಅದ್ಭುತ ಅಂದರೆ ಇಡೀ ಸಿನಿಮಾ ಸಂಗೀತ ನಿಮ್ಮನ್ನು ಹಿಡಿದು ಕೂಡಿಸುತ್ತೆ ಯಾವ ಥರ ಅಂತಂದರೆ ಪ್ರತಿಯೊಂದು ಹಾಡು ನಿಮಗೆ ನಿಜವಾಗ್ಲೂ ಕಿಕ್ ಕೊಡುತ್ತೆ ಒಂದೊಂದು ಹಾಡು ಒಂದೊಂದು ರೀತಿ ಎನರ್ಜೆಟಿಕ್ ಆಗಿರುವಂಥದ್ದು ನೀವು ಸಿನಿಮಾದ ಆರಂಭದಲ್ಲಿ ತೋರಿ ರಾಮನ ಹಾಡು ಸಿನಿಮಾದ ನಂತರದಲ್ಲಿ ಬರುವಂಥ ಹಾಡುಗಳಲ್ಲಿ ಏನಪ್ಪ ಈ ರಾಬರ್ಟ್ ಪಾರ್ಟ್ ಆರಂಭದಲ್ಲೆಲ್ಲ ಪಾರ್ಟ್ ಟೂದಲ್ಲಿ ಅಂದರೆ ದ್ವಿತೀಯಾರ್ಧದಲ್ಲಿ ಬರುವಂಥದ್ದು ರಾಬರ್ಟ್ ಸಿನಿಮಾ ರಾಬರ್ಟ್ ರಿಲೇಟೆಡ್ ಹಾಡುಗಳು ಆಮೇಲೆ ದೋಸ್ತಾಕ್ ಅನ್ನೋದು ಲಿರಿಕ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅದ್ಭುತವಾದ ಲಿರಿಕ್ಸು ಇನ್ನು ಡಾನ್ಸ್ ಕಂಪೋಸಿಷನ್ ಬಗ್ಗೆ ಹೇಳೋದಾದರೆ ವಿಶೇಷವಾಗಿ ದರ್ಶನ್ ಅವರ ಡಾನ್ಸ್ ಬಗ್ಗೆ ಹೇಳಬೇಕು ಅದಕ್ಕೆ ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿರುವಂಥದ್ದು ಈ ಡಾನ್ಸ್ ಫ್ಲೋರ್ ಬೇಬಿ ಸೊಳ್ಳ ನಿಜವಾಗ್ಲೂ ನಿಜ ನಿಜವಾಗ್ಲೂ ಧಮಾಕಾನೇ ಅದು ಅಷ್ಟು ಯಾವ ಥರದ ಧಮಾಕ ಅಂತಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಥರದ್ದು ಮೂಮೆಂಟ್ಸೇ ಇನ್ನು ಮೋಸ್ಟ್ಲಿ ನೋಡಿಲ್ಲ ಯಾರು ಮಾಸ್ ಸಿನಿಮಾಗಳನ್ನು ನೋಡಿದಂಥವ್ರು ಅದರದ್ದು ಮಾಸ್ ಲುಕ್ಕಲ್ಲಿ ಇರ್ತದೆ ಕ್ಲಾಸ್ ಮಾಸ್ ಫೀಲಿರುವಂಥ ಹಾಡು ಇದು ಸೊ ಇದನ್ನು ತುಂಬ ಅದ್ಭುತವಾಗಿ ಮಾಡಿ ಜನರನ್ನು ರಂಜಿಸಿರುವಂಥದ್ದು ಇನ್ನೊಂದು ಹಾಡು ಉತ್ತರ ಕರ್ನಾಟಕ ಭಾಗದ ಜನರನ್ನು ತುಂಬ ಸೆಳೆದಿರುವಂಥದ್ದು ಎಲ್ಲೇ ಹೋಗ್ರಿ ಹಾಡು ಪ್ಲೇ ಆಗತ್ತೆ ಕನ್ನ ಹೊಡೆಯಾಕ ನಿನ್ನೆ ಕಲ್ತೀನಿ ಅಂತ ಬರುತ್ತೆ ಭಟ್ರ ಒಂದು ಯುಗರಾಜ್ ಭಟ್ಟರೆ ಬರೆದಂಥ ಒಂದು ಲೈನು ಈ ಹೊಲದ ಕಡೆ ಹೋದರೆ ಅಲ್ಲಿ ಟ್ರ್ಯಾಕ್ಟರ್ನಾಗೆ ಇದೇ ಹಾಡು ಪ್ಲೇ ಹಾಕಿರುತ್ತೆ ಸೊ ಯಾವುದೋ ಒಂದು ಹಳ್ಳಿಗೆ ಹೋದರೂ ಇದೇ ಹಾಡು ಪ್ಲೇ ಆಗುತ್ತೆ ಯಾವುದೋ ಹುಡುಗನ ಕೇಳಿದ್ರು ಇದನ್ನೇ ಹಾಡ್ತಾರೆ ಸೊ ಅಷ್ಟು ಪಾಪ್ಯುಲರ್ ಆಗಿರುವಂಥ ಹಾಡು ಇದು ಸೊ ಇದರ ಕಂಪೋಸಿಷನ್ನು ರನ್ ಆಫ್ ಕಚ್ ಏನಿದೆ ಅಲ್ಲಿ ಡ್ಯಾ ಏನಪ್ಪ ಅಂದರೆ ಇದನ್ನು ಶೂಟ್ ಮಾಡಿರುವಂಥದ್ದು ತುಂಬ ವೈಟ್ ಸ್ಯಾಂಡ್ ಸೊ ಒಂದು ರೀತಿ ಉಪ್ಪೆ ಅನಿಸುತ್ತೆ ಅದು ಸೊ ವೈಟ್ ಸ್ಯಾಂಡ್ ಅಲ್ಲಿ ಬ್ಯಾಗ್ರೌಂಡಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ನಾಯಕ್ ನಟಿ ಆಶಾ ಭಟ್ ಅವರ ಡಾನ್ಸ್ ಏನಿದೆ ಮಜವಾಗಿ ಡಾನ್ಸ್ ಮಾಡ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ಶುರು ಆಗುತ್ತೆ ಅವ್ರ ಡ್ಯಾನ್ಸು ಖುಷಿಯಾಗುತ್ತೆ ಅವ್ರು ನೋಡಿದರೆ ಇನ್ನು ದರ್ಶನ್ ಅವ್ರ ಡ್ಯಾನ್ಸ್ ಬಗ್ಗೆ ಹೇಳೋದಾದರೆ ಅದೇ ಈಗಾಗಲೇ ಡಾನ್ಸ್ ಫ್ಲೋರ್ ಧಮಾಕ ಏನಿದೆ ಅದರಲ್ಲೆಂತೂ ಅದ್ಭುತ ಡಾನ್ಸ್ ಮಾಡಿರುವಂಥದ್ದು ಸೊ ಇನ್ನೂ ಈ ಥರದ ಹಾಡುಗಳು ಮತ್ತೆ 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 ಬರಬೇಕು ಅನ್ನುವಂಥದ್ದು ಆಸೆ ಯಾಕಂದರೆ ದರ್ಶನ್ ಅವ್ರನ್ನ ಆ ಥರದ ಮೂಮೆಂಟಲ್ಲಿ ಹೆಚ್ಚಾಗಿ ನೋಡಿಲ್ಲ ಎಲ್ಲರೂ ಒಂದು ಮಾಸ್ ಡಾನ್ಸ್ಗಳು ಬೇರೆ ಬಟ್ ಕ್ಲಾಸ್ ವಿತ್ ಮಾಸ್ ಇದೆಯಲ್ಲ ಅದು ಫೀಲ್ ಬೇಕು ಆಮೇಲೆ ಈ ಪಾರ್ಟ್ ಟೂದಲ್ಲಿ ಅಂದರೆ ರಾಬರ್ಟ್ ಎಂಟ್ರಿ ಆದಮೇಲೆ ಬರುವಂಥದ್ದು ಮತ್ತೊಂದು ಕ್ಯಾರೆಕ್ಟರು ವಿನೋದ್ ಪ್ರಭಾಕರ್ ಆರಂಭದಲ್ಲಿ ಶುರು ಆಗುತ್ತೆ ವಿನೋದ್ ವಿನೋದ್ ಪ್ರಭಾಕರ್ ಬರಲಿಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತೇಳೆ ಇಂಟರ್ವಲ್ ನಂತರ ಬರ್ತಾರೆ ಅವರು ರಾಬರ್ಟ್ ಎಂಟ್ರಿ ಆದಮೇಲೆ ಎಂಟ್ರಿಗೂ ಮುಂಚೆ ವಿನೋದ್ ಅವರ ಎಂಟ್ರಿನೂ ತುಂಬ ಸೂಪರ್ ಆಗಿದೆ ಬೈಕು ಬಯಲ ಬಯಲು ಪ್ರದೇಶ ಬಯಲು ಪ್ರದೇಶದಲ್ಲಿ ರಾಬರ್ಟ್ ಎಂಟ್ರಿ ರಾಬರ್ಟ್ ಬರೋ ಮುಂಚೆನೇ ರಾಬರ್ಟ್ ಬಂದ್ ಆಗಿರುತ್ತೆ ಅದಾದಮೇಲೆ ವಿನೋದ್ ಎಂಟ್ರಿ ಅಂದರೆ ವಿನೋದ್ ಪ್ರಭಾಕರ್ ಅವರ ಎಂಟ್ರಿ ಸೊ ಪಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು ಬರಘವ ಲೀನ್ ಬಾಡಿ ಟ್ಯಾಟೂಗಳು ಬಿಯರ್ಡು ಸೋ ಮಜಾ ಇದೆ ಅವರ ಲುಕ್ಕು ಅವರ ಫಿಜಿಕ್ಕು ತುಂಬ ಚೆನ್ನಾಗಿ ತೋರಿಸಿರುವಂಥದ್ದು ಆ ರೆಡಿ ಮೇಲಿರುವಂಥ ದರ್ಶನ್ಕ್ಕಿಂತ ಸ್ವಲ್ಪ ಮೇಲಿದ್ದಾರೆ ವಿನೋದ್ ಅನ್ನುವಂಥದ್ದು ಅಂದರೆ ಹೈಟ್ ವಿಚಾರದಲ್ಲಿ ಸೊ ಎರಡೂ ಪಾತ್ರಗಳು ತುಂಬ ಗೆಳೆತನಕ್ಕೆ ಅದರ ಪ್ರತೀಕಕ್ಕೆ ಗೆಳೆತನದ ಪ್ರತೀಕಕ್ಕೆ ಗೆಳೆತನಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪಾತ್ರಗಳು ತುಂಬ ಗಟ್ಟಿಯಾಗಿ ನಿಲ್ಲುತ್ತೆ ಇಡೀ ಸಿನಿಮಾದಲ್ಲಿ ಇಡೀ ಸಿನಿಮಾ ದೋಸ್ತ್ ಮೇಲೆ ಇದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನು ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ನಲ್ಲೂ ಕೂಡ ಮೂರು ಪಾಯಿಂಟ್ ನನಗೆ ತುಂಬ ಸ್ಟ್ರಾಂಗ್ ಅನ್ನಿಸ್ತು ಅಭಿನಯ 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 ಅಂದರೆ ದರ್ಶನ್ ಅವರ ಅಭಿನಯ ಇಲ್ಲೂ ಕಾಣುತ್ತೆ ಫೈಟ್ ಮಾಡ್ತಾ ನಗ್ತಾರೆ ಫೈಟ್ ಮಾಡ್ತಾ ಅಳ್ತಾರೆ ಅಂದರೆ ಅಳ್ತಾರೆ ಅಂದರೆ ಅದನ್ನ ಎನ್ಯಾಕ್ಟ್ ಮಾಡ್ತಾರೆ ಫೈಟ್ ಮಾಡ್ತಾ ಮಗುವನ್ನು ಸಂತೈಸ್ತಾರೆ ಅಂದ್ರೆ ಮಗು ಇರುತ್ತಲ್ಲ ಅದನ್ನು ಸೊ ಇವು ಈ ಎಲ್ಲ ಎಲಿಮೆಂಟ್ಸು ಈ ಒಂದು ಕೊನೆಯ ಫೈಟ್ಸ್ನಲ್ಲಿ ಕಾಣಿಸುತ್ತೆ ತುಂಬ ಖುಷಿಯಾಗುವಂಥ ವಿಚಾರ ಏನಂದರೆ ಮೊದಲೆಲ್ಲ ನಾನು ನಾನು ನೋಡಿದಂಗೆ ಅಥವಾ ನಾನು ತಿಳ್ಕೊಂಡಂಗೆ ಮೊದಲಿನ ಸಿನಿಮಾಗಳಲ್ಲಿ ಕಾಮಿಡಿ ವಿತ್ ಫೈಟ್ಸ್ ಇರ್ತಿತ್ತು ಅದೇ ಥರ ಇಲ್ಲೂ ಕೂಡ ಕಾಮಿಡಿ ವಿತ್ ಫೈಟ್ಸ್ ಆಗಿರುವಂಥದ್ದು ಕಿಕ್ ಕೊಡುವಂಥದ್ದು ಕಾಮಿಡಿ ಸೀರಿಯಸ್ ಆಗಬಾರ್ದು ಹೇಳಿದ ನಿರ್ದೇಶಕರು ಹಾಗೆ ಮಾಡಿದರೆ ಅಥವಾ ಕತೆ ಕೇಳುತ್ತು ಅಂತ ಮಾಡಿದರೆ ಗೊತ್ತಿಲ್ಲ ಬಟ್ ಮಜಾ ಕೊಡುತ್ತೆ ನಿಮ್ಗೆ ಕ್ಲೈಮ್ಯಾಕ್ಸ್ ಕೂಡ ಮಜಾ ಕೊಡುತ್ತೆ ಹಾಗೆಯೇ ಕಟ್ಟ ಕಡೆಯ ಸೀನು ಕಟ್ಟ ಕಡೆಯ ಸೀನು ಮತ್ತೆ ಆಂಜನೇಯ ರೂಪದಲ್ಲಿ ದರ್ಶನ್ ಅವರು ಕಾಣ್ತಾರೆ ನಿಜವಾಗಲೂ ಆರಂಭ ಮತ್ತು ಕೊನೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಥವಾ ಕತೆ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಂತ ಹೇಳ್ತಲ್ಲ ಅದೇ ಥರ ಕೊನೆ ಅದ್ಭುತ ಆರಂಭ ಅದ್ಭುತ ಮಧ್ಯ ಏನು ಬರುತ್ತೆ ಅದು ಅದ್ಭುತ ಸೋ ಇಷ್ಟೆಲ್ಲ ಹೇಳಿದ ಮೇಲೆ ಮೈನಸ್ ಪಾಯಿಂಟ್ಸೇ ಇಲ್ವಾ ಅಂತ ನೀವು ಏನಾದರೂ ಕೇಳಿದರೆ ಸೊ ಒಬ್ಬ ಪ್ರೇಕ್ಷಕನಾಗಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ದುಡ್ಡು ಕೊಟ್ಟು ನೋಡಿದವ್ರಿಗೆ ಅನ್ಸ್ ಅನಿಸ್ಬೋದು ಏನು ರೀ ಇವನು ಇಷ್ಟೆಲ್ಲ ಇದೆ ತಪ್ಪು ಅಷ್ಟ ಹೇಳ್ತಾನೆ ಅಂತ ಅನಿಸ್ಬೋದು ಒಂದಷ್ಟು ಸಿನಿಮಾ ಅಂದಾಗ ಒಂದು ಓಟ ಅಂದಾಗ ತಪ್ಪುಗಳು ಇದ್ದೇ ಇರುತ್ತೆ ಸೊ ಆ ತಪ್ಪುಗಳನ್ನು ಹೈಲೈಟ್ ಮಾಡಿ ಹೇಳಬೇಕಾ ಅಥ್ವಾ ಬೇಡವಾ ವೈಯಕ್ತಿಕವಾಗಿ ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ನೆಗೆಟಿವ್ ಆಗಿ ಮಾತಾಡೋನು ಮಾತಾಡಲ್ಲ ನನಗೆ ಮನಸ್ಸಿಗೆ ಅನಿಸಿದ್ದು ಹೇಳ್ತಾ ಇರ್ತೀನಿ ಸೊ ಅದೇ ಥರ ನನಗನಿಸಿದ್ದು ನಾನೆಲ್ಲ ಹೇಳಿದೀನಿ ರಿವ್ಯೂವಲ್ಲಿ ಸೊ ಯಾರೋ ನನಗೆ ಕಾಮೆಂಟ್ ಹಾಕ್ತಾರೆ ಅಥವಾ ಕೆಟ್ಟದಾಗಿ ಬೈತಾರೆ ಆ ಕಾರಣಕ್ಕೆ ನಾನು ಹೇಳಿಲ್ಲ ಆ ಥರದ್ದು ಏನೇನೂ ಇಲ್ಲ ಸೊ ನನಗನಿಸಿದ್ದು ಒಂದು ಮಾತು ಒಂದೇ ಒಂದು ಮಾತು ರಾಬರ್ಟ್ ಏನಿದೆ ಅದೊಂದು ಸಿನಿಮಾ ಅನ್ನಿಸ್ತು ನನಗೆ ಪಾತ್ರ ರಾಗ ಒಂದು ಸಿನಿಮಾ ಅನ್ನಿಸ್ತು ಒಂದೇ ಸಿನಿಮಾದಲ್ಲಿ ಎರಡು ಸಿನಿಮಾ ನೋಡಿದಂಥ ಅನುಭವ ಆಯಿತು ನನಗೆ ಹಾಗೇನು ಯಾಕಂದರೆ ತುಂಬ ಇಷ್ಟ ಆಗಿದೆ ಪಾರ್ಟ್ ಒನ್ ಅಂದರೆ ರಾಬರ್ಟ್ ಸಿನಿಮಾದ ಭಾಗ ಒಂದು ಭಾಗ ಒಂದು ಅಂದರೆ ಮೊದಲಾರ್ಧ ದ್ವಿತೀಯಾರ್ಧ ಬೇರೆ ಮೊದಲಾರ್ಧ ಬೇರೆ ಅಂತ ಅನ್ನಿಸ್ತು ಇದು ನನ್ನ ಕೊನೆಯ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹುಬ್ಬಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇವನ್ ಪಿ ಜೆ ಊರು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು